ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜುಸನ್ಸ್ಕರ್ ಗೆ ಸ್ವಾಗತ, ಸುಸ್ವಾಗತ. ಎಷ್ಟೊಂದು ಹೆಚ್ಚಿನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪಾ ಅಂದ್ರೆ ಸರ್ ಚಾರ್ಟೆಡ್ ಅಕೌಂಟೆಂಟ್ ಆಗೋದು ಹೇಗೆ, ಅಂದ್ರೆ CA ಆಗೋದು ಹೇಗೆ, ಜೊತೆಗೆ ಏನೇನು ವಿದ್ಯಾರ್ಹತೆ ಬೇಕು, ಇನ್ನು ಮುಂತಾದ ಮಾಹಿತಿಯನ್ನ CA ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾರ್ಟೆಡ್ ಅಕೌಂಟ್ಗೆ ಸಂಬಂಧಿಸಿದ ಹಾಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ವಿದ್ಯಾರ್ಹತೆ ಏನಾಗಿರಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೇನೆ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ದೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಎಲ್ಲಾ ರೀತಿಯಾದಂತಹ ಫ್ರೀ ಆಗಿ PDF ನೋಟ್ಸ್ ಗಳನ್ನ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇರ್ತವೆ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಬ್ಯಾಂಕಿಂಗ್ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೇಶದ ಪ್ರಮುಖ ಹುದ್ದೆಗಳಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಒಂದಾಗಿರುವಂತದ್ದು. ನೀವು ಜೀವನದಲ್ಲಿ ಒಳ್ಳೆ ಸ್ಯಾಲರಿಯನ್ನ ಪಡ್ಕೊಳ್ಬೇಕು, ಒಳ್ಳೆ ಹುದ್ದೆಯನ್ನ ನಾನು ಪಡ್ಕೊಳ್ಬೇಕು ಅಂತಂದ್ರೆ ನೀವು CA ಮಾಡೋದು ತುಂಬಾನೇ ಅವಶ್ಯಕ ಅಂತಾನೆ ಹೇಳ್ಬೋದು. ನೀವು CA ಮಾಡಿದ ನಂತರ ಅಷ್ಟು ಸುಲಭವಾಗಿ ದಕ್ಕುವಂತಹ ನೌಕರಿ ಚಾರ್ಟೆಡ್ ಅಕೌಂಟೆಂಟ್ ಅಲ್ಲ, ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಬ್ಯಾಂಕಿಂಗ್ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೇಶದ ಪ್ರಮುಖ ಹುದ್ದೆಗಳಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಒಂದಾಗಿರುವಂಥದ್ದು. ಭಾರತದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗೋದು ಹೇಗೆ, ಎಕ್ಸಾಮ್ ಪ್ಯಾಟರ್ನ್ ಮಾದರಿ ಹೇಗಿರುತ್ತೆ, ಪರೀಕ್ಷೆಗೆ ಅಧ್ಯಯನ ನಡೆಸೋದು ಹೇಗೆ, CA ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಶೈಕ್ಷಣಿಕ ಅರ್ಹತೆ ಏನು, ಇನ್ನು ಮುಂತಾದಂತಹ ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ CA ಎಕ್ಸಾಮ್ ಅನ್ನ ತೆಗೆದುಕೊಳ್ಬೇಕಾದ್ರೆ ವಿದ್ಯಾರ್ಹತೆ ಏನಾಗಿರಬೇಕಪ್ಪ ಅಂತಂದ್ರೆ, ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯನ್ನ 10ನೇ ತರಗತಿ ನಂತರನೇ ಅಭ್ಯಾಸವನ್ನ ನೀವು ಮಾಡಬಹುದು, ಅಧ್ಯಯನವನ್ನ ಮಾಡಬಹುದು. ಇದಕ್ಕಾಗಿ ಕಾಮನ್ ಪ್ರೊಫಿಸಿಯನ್ಸಿ ಟೆಸ್ಟ್, CPT ಅಂತ ಏನ್ ಹೇಳ್ತೀರಿ, ಈ ಒಂದು ಟೆಸ್ಟ್ ಅನ್ನ ತೆಗೆದುಕೊಂಡು ಪಾಸ್ ಮಾಡಬೇಕಷ್ಟೆ. ಆದ್ರೆ ಪದವಿ ನಂತರ CA ಓದಲು ಕಾಮರ್ಸ್ ವಿದ್ಯಾರ್ಥಿಗಳೇ ಆಗಲಿ ಅಥವಾ ಇದರ ಯಾವುದೇ ಪದವಿ ಕೋರ್ಸ್ಗಳ ವಿದ್ಯಾರ್ಥಿಗಳೇ ಆಗಲಿ ಕನಿಷ್ಠ ಶೇಕಡ 55% ಅಷ್ಟು ಅಂಕಗಳನ್ನ ಪಡೆದಿರಲೇಬೇಕು. ಪದವಿ ಓದಿ ಅಂದ್ರೆ ಡಿಗ್ರಿ ಮುಗಿಸಿದ ನಂತರ CAಗೆ ಬೇಕಾದಂತಹ ಅರ್ಹತೆಯನ್ನ ಪಡ್ಕೊಂಡಿದ್ದಲ್ಲಿ ನೇರವಾಗಿ ನೀವು ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕಾಂಪಿಟೆನ್ಸಿ ಕೋರ್ಸ್ IPCC ಈ ಒಂದು ಪರೀಕ್ಷೆಯನ್ನ ನೀವು ನೇರವಾಗಿ ಎದುರಿಸಬೇಕಾಗತ್ತೆ. ಇನ್ನು CAಗೆ ಓದಬೇಕಾದಂತಹ ಪಠ್ಯಕ್ರಮಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ನೀವು ಡಿಗ್ರಿ ವಿಷಯಗಳನ್ನ ಹೆಚ್ಚಾಗಿ ಆಳವಾಗಿ ಓದ್ಕೊಂಡಿರಬೇಕು. ನಂತರ ICAI ಸಂಸ್ಥೆಯಿಂದಲೂ ಕೂಡ ಪಠ್ಯಕ್ರಮಕ್ಕೆ ತಕ್ಕ ಅಗತ್ಯ ಸೋರ್ಸ್ಗಳನ್ನ ನೀಡಲಾಗುತ್ತೆ. ಪ್ರಸ್ತುತದಲ್ಲಿ ಅಂದ್ರೆ ಇವಾಗ ಅಧ್ಯಯನ ಸಾಮಗ್ರಿಗಳನ್ನ ಸಂಗ್ರಹ ಮಾಡೋದು ಹಿಂದೆ ಇದ್ದಷ್ಟು ಕಷ್ಟ ಏನಲ್ಲ. ಸಾಕಷ್ಟು ಉತ್ತಮ ತರಬೇತಿ ಕೇಂದ್ರಗಳಿವೆ, ಅವುಗಳಲ್ಲಿ ತರಬೇತಿಯನ್ನು ಸಹ ಪಡ್ಕೊಳ್ಬಹುದು. ಸಂಸ್ಥೆ ನೀಡುವಂತಹ ಅಧ್ಯಯನದ ಸೋರ್ಸಸ್ಗಳು ಅಂದ್ರೆ ಸ್ಟಡಿ ಮೆಟೀರಿಯಲ್ಸ್ಗಳು ಸಾಕಾಗೋದಿಲ್ಲ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸೇರಿದಂತೆ ಇನ್ನಷ್ಟು ಸೋರ್ಸ್ಗಳನ್ನ ಸಂಗ್ರಹ ಮಾಡಿ ನೀವು ಅಧ್ಯಯನವನ್ನ ನಡೆಸಬೇಕಾಗತ್ತೆ. ಹಾಗೇನೆ ವಿದ್ಯಾರ್ಥಿಗಳೇ, ಈ ಒಂದು CA ಕೋರ್ಸ್ಗೆ ಪ್ರವೇಶವನ್ನ ಪಡ್ಕೊಳ್ಳೋದು ಯಾವಾಗ ಅನ್ನೋದನ್ನ ನೋಡೋದಾದ್ರೆ, CA ಪರೀಕ್ಷೆಗೆ ಸಾಮಾನ್ಯವಾಗಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ರಿಜಿಸ್ಟ್ರೇಷನ್ ಆರಂಭ ಆಗುತ್ತೆ. ಆನ್ಲೈನ್ ಮೂಲಕವೇ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತೆ. ಇನ್ನು ಚಾರ್ಟೆಡ್ ಅಕೌಂಟೆಂಟ್ಗೆ ಓದೋದಕ್ಕೆ ಹಣ ಎಷ್ಟು ಖರ್ಚಾಗಬಹುದು ಅನ್ನುವಂತಹ ನಿಮ್ಮ ಪ್ರಶ್ನೆಗೆ, ಸಾಮಾನ್ಯವಾಗಿ CA ಮಾಡಬೇಕು ಅಂತ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ತಾನು ತರಬೇತಿಗೆ ಹೋಗದೆ ಸ್ವಂತವಾಗಿ ಓದೋದಾದ್ರೆ 70,000 to 1,00,000 ಖರ್ಚಾಗಬಹುದು ಅಷ್ಟೆ. ಹಾಗಾದ್ರೆ ಇಷ್ಟೆಲ್ಲ ಖರ್ಚು ಮಾಡಿ CA ಓದಿದ್ದವ್ರಿಗೆ ಯಾವೆಲ್ಲ ಕೆರಿಯರ್ ಅವಕಾಶಗಳಿದೆ ಅನ್ನೋದನ್ನ ನೋಡೋದಾದ್ರೆ, ಅಕೌಂಟೆಂಟ್ ಆಗಬಹುದು, ಆಡಿಟರ್ ಆಗಬಹುದು, ಇಂಟರ್ನಲ್ ಆಡಿಟರ್, ಫೈನಾನ್ಷಿಯಲ್ ರಿಪೋರ್ಟರ್ ಆಗಬಹುದು, SAP FICO ಕನ್ಸಲ್ಟೆಂಟ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸಬಹುದು. ಇನ್ನು ಚಾರ್ಟೆಡ್ ಅಕೌಂಟ್ ಪರೀಕ್ಷೆಯ ಹಂತಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ, 10ನೇ ತರಗತಿ ನಂತರ CA ತೆಗೆದುಕೊಳ್ಳೋದಾದ್ರೆ 3 ಹಂತದ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕಾಗತ್ತೆ. CPT ಪರೀಕ್ಷೆ, ಕಾಮನ್ ಪ್ರೊಫಿಸಿಯನ್ಸಿ ಟೆಸ್ಟ್ ಅಂತ ಏನ್ ಹೇಳ್ತೀವಿ, CPT ಎಂಟ್ರಿ ಲೆವೆಲ್ ಪರೀಕ್ಷೆ, ICAI ಪರೀಕ್ಷೆ ಪಾಸ್ ಮಾಡಲು ಮೊದಲ ಹಂತದ 4 ಸಬ್ಜೆಕ್ಟ್ ಗಳನ್ನ ಪಾಸ್ ಮಾಡಲೇಬೇಕಾಗತ್ತೆ. ಈ ಮೊದಲು 200 ಅಂಕಗಳಿಗೆ 100 ಅಂಕಗಳಿಂದ ಹೆಚ್ಚು ಅಂಕಗಳನ್ನ ಪಡಿಬೇಕಿತ್ತು. ಆದ್ರೆ ಈಗ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಶೇಕಡ 30% ಅಂಕಗಳನ್ನ ನೀವು ಗಳಿಸಲೇಬೇಕಾಗಿದೆ. ಇನ್ನು 4 ಸಬ್ಜೆಕ್ಟ್ ಗಳನ್ನ 2 ಸೆಷನ್ಗಳಲ್ಲಿ ಪರೀಕ್ಷೆ ಬರೀಬೇಕು. ಮೊದಲ ಸೆಷನ್ ನಲ್ಲಿ ಅಕೌಂಟಿಂಗ್ ಅಂಡ್ ಮಾರ್ಕೆಂಟೈಲ್ ಕಾನೂನುಗಳ ಕುರಿತು ಪರೀಕ್ಷೆ ಬರೀಬೇಕಾಗತ್ತೆ. ಇನ್ನು 2ನೇ ಹಂತದಲ್ಲಿ ಜನರಲ್ ಎಕನಾಮಿಕ್ಸ್ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ ಪರೀಕ್ಷೆಯನ್ನ ಬರೀಬೇಕಾಗತ್ತೆ. ಒಟ್ಟಾರೆ 200 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇರುತ್ತವೆ. ನೀವೇನಾದ್ರೂ ಕೂಡ ತಪ್ಪು ಉತ್ತರಗಳನ್ನ ಬರೆದ್ರೆ ನೆಗೆಟಿವ್ ಅಂಕಗಳು ಕೂಡ ಇರುತ್ತೆ. ಇನ್ನು IPCC ಪರೀಕ್ಷೆ ಅಂತ ಹೇಳಿದೆ, ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕಾಂಪಿಟೆನ್ಸ್ ಕೋರ್ಸ್ ಅಂತ ಹೇಳಿದೆ. ಈ ಪರೀಕ್ಷೆಗೆ ಕೂರೋದಕ್ಕೆ CPT ಪರೀಕ್ಷೆ ಪಾಸ್ ಮಾಡಿರಬೇಕು. ಸೊ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದ್ರೆ 10+2 ಆಗಿರಬೇಕು, ಅಂದ್ರೆ 12th ಕ್ಲಾಸ್ ಪಾಸ್ ಆಗಿರಬೇಕು ಅಥವಾ 2nd PC ಪಾಸ್ ಆಗಿರಬೇಕು.
ಅಥವಾ ಪದವಿ ಮುಗಿಸಿದವರು ಕೂಡ ನೇರವಾಗಿ ಐಪಿಸಿಸಿ ಟೆಸ್ಟ್ ಅನ್ನು ತೆಗೆದುಕೊಳ್ಳಬಹುದು. ಇದರಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಂಬ ಎರಡು ಪರೀಕ್ಷೆಗಳಿರ್ತವೆ. ಒಂದು ಬಾರಿಗೆ ಒಂದು ಗ್ರೂಪ್ ಪರೀಕ್ಷೆ ತೆಗೆದುಕೊಳ್ಳಬಹುದು ಅಥವಾ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎರಡೂ ಪರೀಕ್ಷೆಗಳನ್ನ ಒಮ್ಮೆಲೇ ತೆಗೆದುಕೊಳ್ಳಬಹುದು. ಆದರೆ ಯಾವುದೇ ಗ್ರೂಪ್ ನಲ್ಲಿರುವ ಒಂದು ವಿಷಯ ಫೇಲ್ ಆದ್ರೂ ಪುನಃ ಎಲ್ಲಾ ವಿಷಯಗಳಿಗೂ ಪರೀಕ್ಷೆ ಬರೀಲೇಬೇಕಾಗುತ್ತೆ. ಗ್ರೂಪ್ ಎ ನಲ್ಲಿ ನಾಲ್ಕು ವಿಷಯಗಳಿರ್ತವೆ, ಗ್ರೂಪ್ ಬಿ ನಲ್ಲಿ ಮೂರು ವಿಷಯಗಳಿರ್ತವೆ. ಗ್ರೂಪ್ ಎ ನಲ್ಲಿ ಯಾವ್ಯಾವ ವಿಷಯಗಳಿರ್ತವೆ ಅನ್ನೋದನ್ನ ನೋಡೋದಾದ್ರೆ ಅಕೌಂಟಿಂಗ್, ಲಾ ಎಥಿಕ್ಸ್ ಮತ್ತು ಕಮ್ಯುನಿಕೇಶನ್, ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಟ್ಯಾಕ್ಸೇಷನ್ ವಿಷಯಗಳಿರ್ತವೆ. ಇನ್ನು ಗ್ರೂಪ್ ಬಿ ನಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗ್, ಆಡಿಟಿಂಗ್ ಅಂಡ್ ಅಸುರೆನ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ವಿಷಯಗಳಿರ್ತವೆ. ಇನ್ನು ಐಪಿಸಿಸಿ ಪರೀಕ್ಷೆ ತೆಗೆದುಕೊಳ್ಳುವ ಮುನ್ನ 100 ಗಂಟೆಗಳ ಕಾಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ITT ಇಸ್ರೋ ಇದನ್ನ ಮುಗಿಸಿರಬೇಕಾಗುತ್ತೆ. ನಂತರ ನೀವು ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಕನಿಷ್ಠ 9 ತಿಂಗಳ ಮುನ್ನ ಐಪಿಸಿಸಿ ಪರೀಕ್ಷೆಯನ್ನ ತೆಗೆದುಕೊಳ್ಳಬೇಕು. ಐಪಿಸಿಸಿ ಪರೀಕ್ಷೆ ಪಾಸ್ ಮಾಡಲು ಪ್ರತಿ ವಿಷಯಗಳಲ್ಲಿ ಕನಿಷ್ಠ 40% ಅಂಕಗಳನ್ನ ಗಳಿಸಿರಲೇಬೇಕು. ಒಟ್ಟಾರೆ 50% ಅಂಕಗಳನ್ನ ಗಳಿಸಲೇಬೇಕು. ಇನ್ನು ಆರ್ಟಿಕಲ್ ಶಿಫ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸಿಎ ಎಕ್ಸಾಮ್ ಪಾಸ್ ಮಾಡಲು ಆರ್ಟಿಕಲ್ ಶಿಫ್ಟ್ ಮಾಡಲೇಬೇಕು. ಇದೊಂದು ಅಧಿಕೃತ ಉಪಯೋಗಕ್ಕೂ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಐಪಿಸಿಸಿ ಪರೀಕ್ಷೆ ಪಾಸ್ ಮಾಡಿದ ನಂತರ ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಚಾರ್ಟೆಡ್ ಅಕೌಂಟೆಂಟ್ ಬಳಿ 3 ವರ್ಷ ತರಬೇತಿಯನ್ನ ಪಡಿಬೇಕು. ಇದೊಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಆಗಿದೆ. ಇದಕ್ಕೆ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳು ಪ್ರತಿ ತಿಂಗಳಿಗೆ ಇಂತಿಷ್ಟು ಹಣವನ್ನ ಸ್ಟೇ ಫಂಡ್ ಆಗಿಯೂ ಕೂಡ ಬರಿಬಹುದು ಅಥವಾ ಪಡ್ಕೊಳ್ಬಹುದು. ಇನ್ನು ಸಿಎ ಫೈನಲ್ ಪರೀಕ್ಷೆ ಬಗ್ಗೆ ಮಾತಾಡೋದ್ರೆ ಸಿಎ ಫೈನಲ್ ಪರೀಕ್ಷೆಗೆ ಕೂರೋದಕ್ಕೆ 2 ಮುಖ್ಯ ಅರ್ಹತೆಗಳು ಇರಲೇಬೇಕು. ಮೊದಲನೇದು ಐಪಿಸಿಸಿಯ 2 ಗ್ರೂಪ್ಗಳನ್ನ ನಾನು ಮೊದಲೇ ತಿಳಿಸಿದೆ, ಪಾಸ್ ಮಾಡಿರಬೇಕು. ಎರಡನೇದು 2.5 ಅಂದ್ರೆ 2.5 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಆರ್ಟಿಕಲ್ ಶಿಪ್ ಅನ್ನ ಪೂರ್ಣಗೊಳಿಸಿರಬೇಕು. ಇನ್ನು ಹಾಗೆ ಸಿಎ ಅಂತಿಮ ಪರೀಕ್ಷೆ ಪಾಸ್ ಮಾಡಲು 2 ಗ್ರೂಪ್ಗಳ ಪರೀಕ್ಷೆ ಇರುತ್ತೆ. ಪ್ರತಿ ಗ್ರೂಪ್ನಲ್ಲೂ 4 ಸಬ್ಜೆಕ್ಟ್ಗಳು ಇರ್ತವೆ. ಹಾಗಾದ್ರೆ ಮೊದಲನೇ ಗ್ರೂಪ್ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಎರಡನೇ ಗ್ರೂಪ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ನೋಡ್ತಾ ಹೋಗೋಣ. ಮೊದಲ ಗ್ರೂಪ್ ನಲ್ಲಿ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಡ್ವಾನ್ಸ್ಡ್ ಆಡಿಟಿಂಗ್ ಅಂಡ್ ಪ್ರೊಫೆಷನಲ್ ಎಥಿಕ್ಸ್ ಅಂಡ್ ಕಾರ್ಪೊರೇಟ್ ಲಾಸ್ ಮತ್ತು ಸೀಕ್ರೆಟರಿಯಲ್ ಪ್ರಾಕ್ಟೀಸ್. ಇನ್ನು ಎರಡನೇ ಗ್ರೂಪ್ ನಲ್ಲಿ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇನ್ಫಾರ್ಮೇಶನ್ ಸಿಸ್ಟಮ್ ಕಂಟ್ರೋಲ್, ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಇರುತ್ತೆ. ಇನ್ನು ಸಿಎ ಅಂತಿಮ ಪರೀಕ್ಷೆ ಪಾಸ್ ಮಾಡಲು ಪ್ರತಿ ವಿಷಯಗಳಲ್ಲಿ ಕನಿಷ್ಠ 40% ಅಂಕಗಳನ್ನ ಗಳಿಸಿರಲೇಬೇಕು. ಒಟ್ಟಾರೆ 50% ಅಂಕಗಳನ್ನ ಸ್ಕೋರ್ ಮಾಡಿರಲೇಬೇಕು. ಒಮ್ಮೆ ಸಿಎ ಪರೀಕ್ಷೆ ಪಾಸ್ ಮಾಡಿದ್ರೆ ಅಭ್ಯರ್ಥಿಯು ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಸದಸ್ಯತ್ವವನ್ನ ಪಡ್ಕೊಳ್ಬಹುದು. ಹಾಗೇನೆ ACA ಅಸೋಸಿಯೇಟ್ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮತ್ತು FCA ಫೆಲೋ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬಹುದು. ಇನ್ನು ಸಿಎ ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಒಂದು ಪ್ರಯತ್ನದಲ್ಲಿ ಸಿಎ ಪಾಸ್ ಮಾಡೋದಾದ್ರೆ 5 ವರ್ಷ ಬೇಕಾಗುತ್ತೆ. ಮೊದಲಿಗೆ ಸಿಪಿಟಿಗೆ ಎನ್ರೋಲ್ ಆಗಬೇಕು, ಅದಕ್ಕೆ 1,500 ರೂಪಾಯಿ ನಿಮಗೆ ಫೀಸ್ ಇರುತ್ತೆ. ಇನ್ನು ಸಿಪಿಟಿ ಪಾಸ್ ಮಾಡಿದ ನಂತರ ಟ್ಯೂಷನ್ ಶುಲ್ಕ 7,500 ರೂಪಾಯಿ ಕಟ್ಟಬೇಕಾಗುತ್ತೆ. ಅದರಲ್ಲಿ 500 ರೂಪಾಯಿ ಆಡಿಟ್ ಕ್ಲರ್ಕ್, ಸ್ಟೂಡೆಂಟ್ ಅಸೋಸಿಯೇಷನ್ ಶುಲ್ಕ 500 ರೂಪಾಯಿ, BOS ನಾಲೆಡ್ಜ್ ಪೋರ್ಟಲ್ ರಿಜಿಸ್ಟ್ರೇಷನ್ ಶುಲ್ಕ 500, ಐಪಿಸಿಸಿ ಟ್ಯೂಷನ್ ಶುಲ್ಕ 4,000 ಮತ್ತು ಆರ್ಟಿಕಲ್ ಶಿಪ್ ಶುಲ್ಕ 2,000 ರೂಪಾಯಿ ಒಳಗೊಂಡಿರುತ್ತದೆ. ಐಪಿಸಿಸಿ ಪಾಸ್ ಆದ ನಂತರ 8,500 ರೂಪಾಯಿಯನ್ನ ಸಿಎ ಅಂತಿಮ ಪರೀಕ್ಷೆ ಅಧ್ಯಯನಕ್ಕಾಗಿ ಪಾವತಿಸಬೇಕಾಗುತ್ತೆ. ಒಟ್ಟಾರೆ 17,500 ರೂಪಾಯಿಯನ್ನ ಸಿಎ ಪರೀಕ್ಷೆಗಾಗಿ ನೀವು ಪಾವತಿಸಬೇಕಾಗುತ್ತೆ. ಉಳಿದ ವೆಚ್ಚ ಅಭ್ಯರ್ಥಿಯ ಅಂದ್ರೆ ವಿದ್ಯಾರ್ಥಿಯ ಸ್ಟಡಿ ಮೆಟೀರಿಯಲ್ಸ್ಗಾಗಿ ವ್ಯಯ ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳ ಇದಿಷ್ಟು ನಿಮಗೆ ಸಿಎ ಮಾಡಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅನ್ನುವಂಥದ್ದು ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಚಾರ್ಟೆಡ್ ಅಕೌಂಟೆಂಟ್ಗೆ ಸಂಬಂಧಿಸಿದ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಜೊತೆಗೆ ಇನ್ನೇನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಎಜುಕೇಷನ್ ಅಪ್ಡೇಟ್ಸಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.